ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಲಕ್ಷ್ಮಿ ಶ್ರೀನಿವಾಸ್. ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್. ಕೋಲಾರ ಜಿಲ್ಲೆ ಮಲೆನಾಡಿನಂತೆ ಕಾಣುತ್ತಿರುವುದು ನಿಜವಲ್ಲ, ಇದು ಹವಾಮಾನದ ವೈಪರೀತ್ಯ ಎಂದ ಕೋಟಿಗಾನಹಳ್ಳಿ ರಾಮಯ್ಯ. ಶ್ರೀ ಭುವನೇಶ್ವರಿ ಸಂಘದ ಜೈ ಕರ್ನಾಟಕ ಸಂಘಟನೆಯ ಆಟೋ ಘಟಕದ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವ ಆಚರಣೆ. श्री धर्मस्थल ग्रामीण योजना वतियिंद पत्रकर्तर भवन के चेर वितरणा कार्यक्रम. जनसामान्यरिगे कानून बग्गे अरिवन्नु उंटुमाडुव उचित कानून नेरवु मत्तु सलहे कार्यक्रम. कोलार नगर टी चेन्नय्य रंगमंदिर कोलार डीसीसी बैंक न सर्व सदस्य सभ्य ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಸದಸ್ಯರ ನಡುವೆ ವಾಗ್ವಾದ ನಡೆದಿದೆ. ಒಂದು ನಿಮಿಷ ನೀವು ಉತ್ತರ ಕೊಡೋರು ನಾನು ಗಂಟೆಯಾದ್ರೂ ನಿಲ್ಕೊಂಡಿರ್ತೀನಿ. ಈ ಡಿಆರ್ ಅವರು ಅನುಮೋದನೆ ಮಾಡಿ ಸರ್ಕಾರ ಕಳಿಸಬೇಕಂತಿದೆ. ಇವಾಗ ನಾನು ಡಿಆರ್ ಅವರಿಗೆ ಅವಾಗ ಗೊತ್ತಾಗಲಿಲ್ಲ ಇದು ಹೆಚ್ಚುವರಿ ಬಡ್ಡಿ ಕ್ಲೈಮ್ ಮಾಡಿರೋದು ಅನುಮೋದನೆ ಬಡ್ಡಿಗೆ ಅವರೇ ಕಳಿಸಿದ್ದಾರೆ ಕ್ಲೈಮ್ಗೆ ಡಿಆರ್ಗೆ ಅಲ್ಲಿ ಅನುಮೋದನೆ ಅವರೇ ಕೊಟ್ಟಿದ್ದಾರೆ. ಇದಾದ್ಮೇಲೆ ಯಾರು ಪ್ರಭಾವ ಪಡ್ಬಿಟ್ಟು ಈ ತರ ಮಾಡಿದ್ದಾರೆ ಅವರು दयुटी सर्व सदस्य सभी डिस बैंक नड़दे चेन्नय्य रंगमंदिर इडी सहकारी व्यवस्थे संपूर्ण हाजराती बैंक विरुद्ध टीके जन सहकारी व्यवस्था वरग्द जन अदू साध व्यवसाय सेवा सहकार संघ्दू इडी नम सदस्यारे उत्तर को बीसीसी बैंक विचार केस आता है नावत निम्न जो सदा इतनी अंदर जोतल डीसी बैंक व्यवस्थापक निर्देशक प्रभार निर्वहिता सर स्पंदा केस निर्वहिता बिगड़ेबी बैंक भाला रीतल तपु नडवड़े आक्रोश व्यक्तपड़ी अद्र जोतल इवतु जनरल बाडी नड़दे ना मुंदिन दिन बैंक इन अभिवृद्धि निटल केस यार ऐने आरोप मोल अब आरोप आरोप नम के ऐन नम बे नमिके इटू जिले सहकारी व्यवस्थे नमिके इन इवती नम आड़ मंडली मेले इन जास्ती जवाबारी इन केस एम डी सरकार के तपाइति को 100% तपाइतो नम विरुद्ध नड़ीता डे वन अदेसरी बिगड़े मे इवतु तिगे तपाइति सरकार को सरकार के इलाके तपाइति को आगे बंदो नम जो वाणिकेलस यारू व्यवस्थापक निर्देशक डी आर आगू फेल्यूर आगे एम डी आगू फेल्यूर आगे सहकारी व्यवस्थे बैंक आत नमिक सहकारी व्यवस्थे केस ताम मनुष्य जिले मनुष्यन अल्ले ऐसे बैठे योचने आतंक परकल्पन व्यवस्थे आत रिलीव में कल ऐनो बेड़ नम जिले अंदर ಮುಚ್ಚಿ ಹೋಗಿದ್ದ ರಾಜಕಾಲುವೆಯನ್ನು ತೆರವುಗೊಳಿಸಿದ್ದರಿಂದ ತಾಲೂಕಿನ ಹುಣಸೇಹಳ್ಳಿ ಗ್ರಾಮದ ಜಂಬುಕೆರೆ ತುಂಬಿ ಕೋಡಿ ಹರಿದಿದೆ ಎಂದು ಹುಲಿಬೇಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಜಾರ್ಜ್ ಶ್ರೀನಿವಾಸ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ 18 ವರ್ಷ ಆಗಿದೆ ಈ ನಮ್ಮ ಜಮ್ಮು ಕೆರೆ ತುಂಬಿ ಮರೆಯೋಗಿ ಅದು ಈ ಹಿಂದೆ ಇದು ನೀರು ಬರಲು ಯಾವ ಕಡೆನೂ ಸೋರ್ಸ್ ಇಲ್ಲದ ಕಾರಣದಿಂದ ಆಗಿನ ಕಾಲದಲ್ಲಿ ನಮ್ಮ ಐನೂರ ಸಳ್ಳಿ
ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಆಗಿದೆ, ಅಲ್ಲಿಂದ ಒಂದು ಕಾಲುವೆ ಒಂದು ನಿರ್ಮಾಣ ಮಾಡಿದ್ದಾರೆ ಹಿಂದಿನ ಕಾಲದ ನಮ್ಮ ಹಿರಿಯರು. ಅದು ಏನು ಎಲ್ಲ ದುರಸ್ತಿ ಆಗಿ ಇದಾಗ್ಬಿಟ್ಟಿದ್ದು, ಮುಚ್ಚೋಗಿತ್ತು. ಆಗ ನಾವು ಈ ಹಿಂದೆ 3 ವರ್ಷಕ್ಕಿಂತೆ ಮಳೆ ಬಂದು ನೀರು ಕೊಪ್ಪದ ಕೆರೆ ತುಂಬಿದಾಗ ಅವಾಗ ನಾವಾಗ ನೋಡಿದ್ರೆ ಅದೆಲ್ಲ ಕಾಲುವೆ ಎಲ್ಲ ಮುಚ್ಚೋಗಿತ್ತು. ಆಗೆಲ್ಲ ನಮ್ಮ ಗ್ರಾಮಸ್ಥರೇ ಸೇರಿ, ಎಲ್ಲ ನಮ್ಮ ಮುಖಂಡರು ಸೇರಿ, ಎಲ್ಲ ನಮ್ಮ ಕೈಯಿಂದ ಕಾಸುಗಳು ಹಾಕ್ಕೊಂಡು ನಾವೇ ಆ ಕಾಲುವೆಯನ್ನು ದುರಸ್ತಿ ಮಾಡಿ, ಏನು ಈ 3 ವರ್ಷದಿಂದೆ ನಾವು ಮಾಡಿದ್ವೋ ಆ ಕಾಲುವೆ ಮಾಡಿದ್ದಕ್ಕೆ ಆ ಪ್ರತಿಫಲ ಇವತ್ತು ನಮಗೆ ಈ ಕೆರೆ ಮರವೇ ಹೋಗಲು ಸಹಕರಿಸಿದೆ. ಆದರೂ ಸಹ ನಮ್ಮ ರೈತರು, ಆ ಭಾಗದ ನಮ್ಮ ಐನೂರಸಹಳ್ಳಿ ರೈತರು ಆ ಕಾಲುವೆಯನ್ನು ಅಂದರೆ ಅವರು ಬೇಕಾಗಿ ಏನು ಮುಚ್ಚಿಲ್ಲ, ಅವ್ರಿಗೆ ಓಡಾಡೋಕ್ಕೆ ಸ್ಥಳ ಅವಕಾಶ ಇಲ್ಲದ ಕಾರಣದಿಂದ ಅಲ್ಲಲ್ಲೇ ಮುಚ್ಚಿರ್ತಾರೆ. ಅದನ್ನ ಹೋಗಿ ನಾವು ಮೊನ್ನೆ ತೆರೆಗೊಳಿಸಿದ್ವಿ. ನಾವು ನಮ್ಮ ಸಹಪಾಠಿಗಳು ಎಲ್ಲ ಹೋಗಿ ತೆರೆಗೊಳಿಸಿ ನೀರು ಸರಾಗವಾಗಿ ಹರಿಯಲು ಸತತ 30 ದಿನಗಳಿಂದ ಇದೊಂದು ಕಾರ್ಯ ಮಾಡಿದ್ದು. ಈ ಕಾರ್ಯಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಬರಬೇಕಾಗಿತ್ತು, ವಿನಯ್ ಗೌಡ ಅಂತ, ಅವ್ರು ಬಂದಿಲ್ಲ. ಅವರು ಸಹ ಇದ್ರಿಗೆ ಭಾಗಿಯಾಗಿದ್ದಾರೆ. ದಿನ ಹೋಗಿ ಅವರನ್ನು ಸಹ ಕಾಲುವೆ ನೋಡಿ. ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆಯ ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ಹಾಗೂ JMFC ನ್ಯಾಯಾಧೀಶ ಹಾಜಿ ಹುಸೇನ್ ಸಾಬ್ ಯಾದವಾಡ ಅವರು ಉದ್ಘಾಟಿಸಿದರು. ನಗರದ KSRTC ಬಸ್ ನಿಲ್ದಾಣದ ದ್ವಾರದಲ್ಲಿ ಜಯ ಕರ್ನಾಟಕ ಆಟೋ ನಿಲ್ದಾಣದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಯ ಕರ್ನಾಟಕ ಆಟೋ ಘಟಕದ ವತಿಯಿಂದ 66ನೇ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಿಸಿದ್ದೇವೆ. ಅದರ ಜೊತೆಯಲ್ಲಿ ಪೌರ್ಷ ಸುನೀತ್ ರಾಜ್ಕುಮಾರ್ ಅವರು ಅಕಾಲಿಕ ನಿಧನದಿಂದಾಗಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಒಂದು ಕಾರ್ಯಕ್ರಮ ಕೂಡ ನಡೆಯಿತು. ಹಾಗೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಆಟೋ ಚಾಲಕರು ಏನು ಜನರ ಒಂದು ಪ್ರತಿಯೊಂದು ಪ್ರಯಾಣಿಕರ ಒಂದು ವ್ಯವಸ್ಥೆಗಾಗಿ ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ಆದರೂ ಕೂಡ ಸಾರ್ವಜನಿಕರ ಒಂದು ಜೊತೆಗಿರ್ತಾರೆ. ಆ ಒಂದು ಆಟೋ ಚಾಲಕರಿಗೆ ಇವತ್ತು ಸರ್ಕಾರ ಏನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಆಟೋ ಚಾಲಕರು ಕಷ್ಟಗಳಿಗೆ ಯಾವುದೇ ರೀತಿ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ. 5,000 ರೂಪಾಯಿ ಪ್ರತಿಯೊಂದು ಅಕೌಂಟ್ಗಳಿಗೂ ನಾವು 5,000 ರೂಪಾಯಿನ ಒಂದು ಆಟೋ ಚಾಲಕರಿಗೆ ಕೊಡ್ತೀವಿ ಅಂತೇಳಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಅದನ್ನು ಕೊಡಲಿಲ್ಲ. ಕೆಲವರಿಗೆ ಬಂದಿದೆ ಅಂತ ಹೇಳಿದ್ರು, ಕೆಲವರಿಗೆ ಬರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಆಟೋ ಚಾಲಕರ ಒಂದು ನೆರವಿಗೆ ಧಾವಿಸಬೇಕಾಗಿದೆ. 5,000 ರೂಪಾಯಿ ಏನು ಕೊಡ್ತೀನಿ ಅಂತ ಹೇಳಿದ್ರು, ಆ ಒಂದು ಹಣವನ್ನು ಅವರ ಅಕೌಂಟ್ಗಳಿಗೆ ಒಂದು ನೀಡೋದ್ರ ಮೂಲಕ ಆಟೋ ಚಾಲಕರ ಒಂದು ಕಷ್ಟಗಳಿಗೆ ಸ್ಪಂದಿಸಬೇಕಾಗಿದೆ. ಹಾಗಾಗಿ ಏನು ಇವತ್ತು ಇಲ್ಲಿ ಆಟೋ ಚಾಲಕರ ಒಂದು ಜಯ ಕರ್ನಾಟಕ ಸಂಘಟನೆ ಆಟೋ
ಘಟಕದ ವತಿಯಿಂದ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತೇವೆ ಈ ಒಂದು ಶುಭ ಸಂದರ್ಭದಲ್ಲಿ ಕನ್ನಡವನ್ನ ಉಳಿಸಬೇಕು ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳಿ ಈ ಮೂಲಕ ಎರಡು ಮಾತುಗಳನ್ನು ಶ್ರೀನಿವಾಸಪುರ ತಾಲೂಕಿನ ಅವಲಕುಪ್ಪ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜಬೀದಿಗಳಲ್ಲಿ ಇವತ್ತು ಪ್ರತಿಯೊಂದು ಗ್ರಾಮದ ಪ್ರತಿಯೊಬ್ಬ ಮಾದಿಗರ ಕಾಲೋನಿಗಳಲ್ಲಿ ಇವತ್ತು ಜೈ ಮಾದಿಗ ಅಂತ ಹೇಳಿ ತುಂಬಾ ಹೆಮ್ಮೆಯಿಂದ ಸಂತೋಷ ಭರಿತವಾಗಿ ಇವತ್ತು ಸಮಾಜದ ಹೆಸರನ್ನ ಜಾತಿ ಹೆಸರನ್ನ ತನ್ನ ಹೆಸರನ್ನ ಮುಂದೆ ಇವತ್ತು ಹೇಳಿಕೊಂಡು ಸಮಾಜದಲ್ಲಿ ಈ ಒಂದು ಜಾತಿಗೆ ಕೂಡ ತನ್ನದಾದಂತ ಒಂದು ಇತಿಹಾಸವನ್ನ ಇದೆ ಇತಿಹಾಸ ಇದೆ ಆ ಇತಿಹಾಸವನ್ನ ಪ್ರತಿಯೊಂದು ಮನೆಯ ಮೇಲೆ ಕೂಡ ಮಾದಿಗ ದಂಡೋರದ ಬಾವುಟ ಹಾರಿಸಿದ ದಿನ ಮಾದಿಗರ ಇತಿಹಾಸ ಪ್ರತಿ ಮನೆ ಮನೆಗೂ ಹೋಗ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಈ ಒಂದು ಸಮಾಜದ ಎಲ್ಲ ನಾಯಕರು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಾದಿಗ ಅಂದರೆ ಮಹಾ ಆದಿಗ ಅಂತ ತಾವೆಲ್ಲರೂ ಕೂಡ ಸಾವಧಾನವಾಗಿ ಕೇಳಿಸ್ಕೋಬೇಕಾಗ್ತದೆ. ಮಾದಿಗ ಅಂದ್ರೆ ಮಹಾ ಆದಿಗ ಅಂತ. ಮಹಾ ಆದಿಗ ಅಂದ್ರೆ ಈ ಭೂಮಿಗೆ ಮೊದಲನೇ ವ್ಯಕ್ತಿ ಅಂತ. ಈ ಭೂಮಿಗೆ ಮೊದಲನೇ ವ್ಯಕ್ತಿ ಅಂತ. ಮಹಾ ಆದಿಗ ಅಂದ್ರೆ ಮೂಲ ಪುರುಷ ಯುಗ ಪುರುಷ ಅಂತ. ಆ ಯುಗ ಪುರುಷನ ವಂಶಸ್ಥರು ಮಾದಿಗರು. ಈ ಭೂಮಿ ಮತ್ತು ಆಕಾಶಕ್ಕೆ ಮೊದಲು ಹುಟ್ಟಿದಂತಹ ವ್ಯಕ್ತಿ ಮಾದಿಗರ ತಾತ ಜಾಂಬವಂತ. ಇದು ನಾವು ಹೇಳ್ತಾ ಇರೋದಲ್ಲ, ಇವತ್ತು ಇತಿಹಾಸಕಾರರು ಇತಿಹಾಸದ ಅನೇಕ ವಿಚಾರಗಳ ಜೊತೆಯಾಗಿ ಇವತ್ತು ಈ ಸಮಾಜ ಈ ಒಂದು ವಿಷಯವನ್ನ ಇವತ್ತು ಬಹಿರಂಗವನ್ನು ಪಡಿಸ್ತಾ ಇದೆ. ಭಾರತದ ಮೂಲ ಹೆಸರು ಜಂಬೂದ್ವೀಪ ಅಂತ. ಭಾರತದ ಮೂಲ ಹೆಸರು ಜಂಬೂದ್ವೀಪ ಅಂತ. ಭಾರತಕ್ಕೆ ಮೂಲ ಹೆಸರು ಜಂಬೂದ್ವೀಪ ಆದ್ರೆ ಮೊದಲು ನಾವು ಹುಟ್ಟಿದಂತ ಶ್ರೀ ಧರ್ಮಸ್ಥಳ ಸಂಘದ ಜಿಲ್ಲಾ ಯೋಜನಾಧಿಕಾರಿಯಾದ ಚಂದ್ರಶೇಖರ್ ಅವರು ನಗರ ಪತ್ರಕರ್ತರ ಭವನಿಗೆ ಚೇರ್ ಹಾಗೂ ಟಿಪಾಯಿಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಪತ್ರಕರ್ತರ ಭವನಕ್ಕೆ ಚೇರ್ ಹಾಗೂ ಟಿಪಾಯಿ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಿರಿಯ ಪತ್ರಕರ್ತರ ಗಣೇಶ್ ರವರು ಕೋಲಾರ ಜಿಲ್ಲೆಯ ಮಹಿಳೆಯರು ಇಡೀ ರಾಜ್ಯಕ್ಕೆ ಮಾದರಿಯಾಗಿರೋದು ಬಹಳ ಹೆಮ್ಮೆಯ ವಿಷಯ. ನೀವು ಮಾಡುತ್ತಿರುವ ಕಾರ್ಯ ಯಾರಿಗೂ ಕಾಣಿಸುವುದಿಲ್ಲ, ಆದರೆ ನೀವು ಮಾಡುತ್ತಿರುವುದು ಅನೇಕ ಕುಟುಂಬಗಳಿಗೆ ಹಾಗೂ ಮಹಿಳೆಯರಿಗೆ ಸಹಾಯವಾಗುತ್ತಿದೆ. ನಿಮ್ಮ ಕಾರ್ಯ ಹಾಗೂ ಸೇವೆ ಸದಾ ಹೀಗೆ ಇರಲಿ ಎಂದು ತಿಳಿಸಿದರು. ಪತ್ರಕರ್ತರ ಅಧ್ಯಕ್ಷ ಮುನಿರಾಜು ಅವರು ಪತ್ರಕರ್ತರ ಭವನಕ್ಕೆ ಚೇರ್ ಸೌಲಭ್ಯವಿಲ್ಲ ಎಂದು ಶ್ರೀ ಧರ್ಮಸ್ಥಳ ಯೋಜನಾಧಿಕಾರಿಗಳ ದ ಚಂದ್ರಶೇಖರ್ ಅವರಿಗೆ ಹೇಳಿದಾಗ ಒಂದು ತಿಂಗಳೊಳಗೆ 1,40,000 ರೂಗಳನ್ನು ನೀಡಿ ಭವನಕ್ಕೆ ಚೇರ್ ಹಾಗೂ ಟಿಪಾಯಿಯನ್ನು ವಿತರಿಸಿದ್ರು. ಯಾಕಂದ್ರೆ ಕೋಲಾರದಲ್ಲಿ ಸೇವೆ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿವೆ. ಅಂತ ಅವಕಾಶವನ್ನ ಗಮನಿಸಿ ಯಾವುದೇ ಜಾತಿ ಭೇದ ಧರ್ಮ ಭೇದ ಯಾವುದನ್ನು ಮಾಡದೆ ಪ್ರತಿ ಬಡವರಿಗೂ ಸಹ ಸೌಲಭ್ಯ ತಲುಪಬೇಕು, ಅವರ ಅಗತ್ಯಗಳೇನಿದೆ ಅದಕ್ಕೆ ಕಿಂಚಿತ್ ನೆರವಾಗಬೇಕು ಅನ್ನೋ ಕಾರಣದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸಿ ಧರ್ಮಸ್ಥಳ ಸಂಘದವರು ನಿಮ್ಮ ಮನೆ ಬಾಗಿಲಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ನೀವು ಸಹ ಧರ್ಮಸ್ಥಳದ ಸಂಘದಲ್ಲಿ ಬಹಳ ನಂಬಿಕೆಯನ್ನು ಇಟ್ಟು ಅಲ್ಲಿ ಯಾವುದೇ ಲೋಪದೋಷ ಆಗ್ದಂಗೆ, ಅಲ್ಲಿ ಯಾವುದೇ ದೂರುಗಳು ಬರ್ದಂಗೆ, ಅಲ್ಲಿ ಯಾವುದೋ ಅವ್ಯವಹಾರ ಆಗ್ದಂಗೆ ಬಹಳ ಅಚ್ಚುಕಟ್ಟಾಗಿ ಸಂಘವನ್ನು ನಡೆಸಿಕೊಳ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಸಹ ಈ ಸಂಘವನ್ನು ಈ ಕ್ರಾಂತಿಯುತವಾದ ಒಂದು ಆಂದೋಲನವನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಇರೋ ಅಂತ ನಿಮ್ಮೆಲ್ಲರೂ ಸಹ ನನ್ನ ಮೊದಲಿಗೆ ಅಭಿನಂದಿಸೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನೀವಿಲ್ಲ ಅಂದ್ರೆ ಈ ಸಂಘದ ಮುಂದುವರಿಕೆ ಇಲ್ಲ. ಚಂದ್ರಶೇಖರ್ ಒಳ್ಳೆಯವರಾಗಿರ್ಬೋದು, ಆ ಚಂದ್ರಶೇಖರ್ ಒಳ್ಳೆಯವರಾಗಿರ್ಬೋದು, ಅರುಣಮ್ಮ ಅವರು ಒಳ್ಳೆಯ ಅಂತ ಹೇಳ್ಬೋದು, ಆದ್ರೆ ಜನರ ಮತ್ತೆ ನಿಜವಾದ ಸಂಘವನ್ನು ತಗೊಳ್ಳುವಂತ ಪ್ರಾಮಾಣಿಕ ವ್ಯಕ್ತಿಗಳು ನೀವೇ ಆಗಿರ್ಬೇಕು. ನೀವು ಸರಿಯಾಗಿಲ್ಲ ಅಂದ್ರೆ ಖಂಡಿತ ನಾವೆಲ್ಲ ಏನ್ ಮಾತಾಡಿದ್ರು ಏನೇ ಮಾಡಿದ್ರು ಪ್ರಯತ್ನ ಇಲ್ಲ. ಹಂಗಾಗಿ ಕೋಲಾರ ಜಿಲ್ಲೆಯ ಮಹಿಳೆಯರು ಬಹಳ ಅಚ್ಚುಕಟ್ಟಾಗಿ ಸಂಘಗಳನ್ನು ನಡೆಸ್ಕೊಂಡೋಗಿ ಇಡೀ ರಾಜ್ಯಕ್ಕೆ ಮಾದರಿ ಆಗಿರುವಂಥದ್ದು ನಮಗೆ ಬಹಳ ಹೆಮ್ಮೆ ತರುವಂತ ವಿಚಾರ ಆಗಿದೆ. ಇವತ್ತು ಕಳೆದ ಆಗಲೇ ಹೇಳಿದ್ರು ಗಣೇಶ್ ಅವರು ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ. ಯಾಕೆ ಬರ್ತೀನಿ ಅಂದ್ರೆ ಧರ್ಮಸ್ಥಳ ಸಂಘಗಳು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಬಹಳ ಶಿಸ್ತುಬದ್ಧವಾಗಿ ಮಾಡ್ತಾರೆ. ಆಮೇಲೆ ಬಂದಿರುವಂತ ಅವರು ನಾವೇನಾದ್ರು ಮಾತಾಡಿದ್ರೆ
ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ, ಅದನ್ನ ಅವರು ಅನುಷ್ಠಾನ ಮಾಡ್ತಾರೆ. ಸುಮ್ಮನೆ ವ್ಯರ್ಥವಾಗಿ ನೀವ್ಯಾರು ಕೇಳಿಸ್ಕೊಳಲ್ಲ, ನೀವ್ಯಾರು ನಮ್ಮ ಮಾತಿಗೆ ಬರಬೇಕು. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಇಂದು ನ್ಯೂಸಿಕ್ ಸುದ್ದಿ ಇದ್ದರೆ ಸೇವೆ.